ಸೊ ಇವತ್ತು ಬಂದು ನಾನು ನಿಮಗೆ ರವೆ ವಡೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸರ್, ಇದನ್ನೇ ಏನಾದ್ರು ಒಂದು ಸೋರ್ ದೊಡ್ಡದಾಗಿ ಏನಾದ್ರು ಮಾಡಿದ್ವಿ ಅಂದರೆ ಮಧುರ ವಡೆನ ಉಡ್ಕೊಂಡು ಹೋಗೋದೇ ಬೇಡ, ಇದೇ ಮಧುರ ವಡೆ ಟೇಸ್ಟ್ ಕೂಡ ಬರುತ್ತೆ ನಿಮಗೆ. ಇವಾಗ ಮೇಲ್ಗಡೆ ಲೇಯರ್ ಮಾತ್ರ ಬೇಗ ಬೆಂದ್ಬಿಡುತ್ತೆ, ಅದ್ರ ಒಳಗಡೆ ನೀವು ಬೇಯಬೇಕಂದ್ರೆ ಒಂಚೂರು ಲೈಟ್ ಫ್ಲೇಮಲ್ಲಿ ನಾವು ಬೇಯಿಸ್ಕೊಂಡಾಗ ಹಾಫ್ ಬಾಯ್ಲ್ ಮಾಡ್ಕೊಂಡು ಎತ್ತಿಟ್ಕೋತೀವಿ ಗೊತ್ತಾ, ಆ ಮೂಮೆಂಟಲ್ಲಿ ಬಂದು ನಿಮಗೆ ಕಂಪ್ಲೀಟಾಗಿ ಒಳಗಡೆ ಕೂಡ ಬೆಂದಿರುತ್ತೆ. ಹಾಫ್ ಬಾಯ್ ಇಷ್ಟಾದರೆ ಸಾಕು, ಒಂದು ಹಾಫ್ ಬಾಯ್ಲು ತೆಕ್ಕೊಂಬಿಡೋಣ ಎಣ್ಣೆಯಿಂದ. ಸೊ ನೋಡಿ, ಇವಾಗ ಇದು ಚಟ್ನಿ ಜೊತೆ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಇದೆ, ಇದು ಗೋಲ್ಡನ್ ಬ್ರೌನ್ ಇದೆ, ಎರಡು ಒಳ್ಳೆ ಕಾಂಬಿನೇಷನ್ನು. ಸೂಪರ್ ಆಗಿದೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿ ಯಶಸ್, ನಾನು ಸರ್ವಮುಪಾರ್ ಹೋಟೆಲ್ ಓನರು. ನನ್ನ ಹೋಟ್ಲು ಬಂದು 11th cross ಸಂಪಿಗೆ ಮೇನ್ ರೋಡ್ ಎತ್ತರಾಜ್ ಮತ್ತು ಬಿಲ್ಡಿಂಗಲ್ಲೇ ಇರೋದು. ಲಾಸ್ಟ್ ಟೈಮ್ ಬಂದು ನಾನು ನಿಮಗೆ ರವೆ ಇಡ್ಲಿ, ಬಾಂಬೆ ಸಾಗು ಮತ್ತು ಸಕ್ಕರೆ ಪೊಂಗಲ್ ಮೂರು ಮಾಡೋದು ಹೇಳ್ಕೊಟ್ಟಿದ್ದೆ. ಸೊ ಇವತ್ತು ಬಂದು ನಾನು ನಿಮಗೆ ರವೆ ವಡೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ರವೆ ವಡೆ ಜೊತೆ ಕೆಂಪ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು, ಅದನ್ನು ನಾನು ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ನಾನು ಹೇಳ್ಕೊಡ್ತೀನಿ ನಿಮಗೆ. ಎರಡು ಈರುಳ್ಳಿ ಕಟ್ ಮಾಡಿ ಒಂದು ಬೌಲ್ ಮಾಡ್ಕೊಂಡಿದ್ದೀನಿ. ಮೂರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗೆ. ಮೂರು ಕಡ್ಡಿಯಷ್ಟು ಕರಿಬೇವು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಟೀಸ್ಪೂನಷ್ಟು ಜೀರಿಗೆ. ನಾನು ಯೂಸ್ ಮಾಡ್ತಾ ಇರೋದು ಸನ್ಪ್ಯೂರ್ ಸನ್ಫ್ಲವರ್ ಆಯಿಲು. ಇದಕ್ಕೆ ಒಂಚೂರು ಲೈಟಾಗಿ ಬಿಸಿ ಮಾಡ್ಕೊಂಡಿರೋ ಎಣ್ಣೆ ಹಾಕೊತಾ ಇದ್ದೀನಿ. ಇದಕ್ಕೆ ಬೆಂಗಳೂರು ರವೆ ಅಥವಾ ಲೋಕಲ್ ರವೆ ಅಂತ ಕೂಡ ಕರಿತೀವಿ, ಉಪ್ಪಿಟ್ಟು ರವೆ ಅಂತ ಕೂಡ ಕರಿಬೋದು. ಒಂದು ಬೌಲ್ ಅಷ್ಟು. ಸರ್, ಈ ಅದ ಬರಬೇಕು ರವೆ ವಡೆ ಮಾಡ್ತಾ ಇದ್ದೀವಿ ಅಂದಾಗ ಕಲಿಸ್ಕೊಂಡ್ರೆ. ಒಂದು ಬೌಲಷ್ಟು ಈರುಳ್ಳಿ, ಒಂದು ನಾವೇನು ತೊಗೊಂಡಿದ್ವಿ ಒಂದು 4 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು, ಒಂದು 3 ಮೆಣಸಿನ್ಕಾಯಿ ಏನು ತೊಗೊಂಡಿದ್ದೀವಿ. ಒಂಚೂರು ನಾವೇನು ಬಿಸಿ ಎಣ್ಣೆ ಹಾಕಿ ಕಲಿಸ್ಕೊತಿದ್ದಂಗೆ ಈ ಥರ ಆಗುತ್ತೆ. ಇದಕ್ಕೆ ನೀವು ಕೊಬ್ಬರಿ ಕೂಡ ಹಾಕ್ಬೋದು, ಕೊಬ್ಬರಿ ಜೊತೆ ತೆಂಗಿನಕಾಯಿ ಕೂಡ ಹಾಕ್ಬೋದು. 1/4 ಚಮಚ ಅಥವಾ 1/4 ಚಮಚ ಅಷ್ಟು ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದು 1/2 ಕಪ್ ಮೊಸರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದಕ್ಕೆ 1 ಕಪ್ ಬೌಲ್ ಆಫ್ ರವೆ ಅಂದರೆ 250 ಗ್ರಾಮ್ ರವೆಗೆ 2 ಕಪ್ ಮೊಸರು. 1/2 ಲೀಟರ್ ಆದರೂ ತೊಗೊಳ್ಳಿ, ಇಲ್ಲ 2 ಕಪ್ ಮೊಸರು ಆದರೂ ತೊಗೋಬೋದು. ಸರ್, ರವೆ ವಡೆ ಬಂದು ನಮ್ಮ ಹೋಟ್ಲಲ್ಲಿ ತುಂಬ ಚೆನ್ನಾಗೇ ಹೋಗುತ್ತೆ. ರವೆ ವಡೆ ಯಾವ ಥರ ಟೇಸ್ಟ್ ಬರುತ್ತೆ ಅಂದರೆ ನಿಮಗೆ ಮಧುರ ವಡೆ ಹೇಗೆ ತಿಂತೀರಾ ಅದೇ ಥರ ರವೆ ವಡೆ ಕೂಡ ಟೇಸ್ಟ್ ಇರುತ್ತೆ ನಿಮಗೆ. ರುಚಿಗೆ ತಕ್ಕಷ್ಟು ಉಪ್ಪು, ಸರಿ ಈ ವಡೆಗೆ ಬಂದು ತುಪ್ಪ ಹಾಕಿದ್ರೆ ತುಂಬ ಫ್ಲೇವರಿಶ್ ಆಗಿ ಬರುತ್ತೆ. ಲಾಸ್ಟಲ್ಲಿ ಇವಾಗೇನು ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ, ಇದಕ್ಕೊಂದು 2 ಚಮಚದಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕಿದಾಗ ಈ ಥರ ಒಂದು 2 ಸ್ಪೂನಷ್ಟು ಫ್ಲೇವರಿಶ್ ಆಗಿ ಬರುತ್ತೆ. ಮತ್ತು ರವೆ ವಡೆ ಎಣ್ಣೆಯಲ್ಲಿ ಬಿಟ್ಟು ಹೊರಗಡೆ ತೆಗಿಬೇಕಾದ್ರೆ ಆ ಘಮ ಬರುತ್ತಲ್ಲ ಅದು ಸೂಪರಾಗಿ ಫ್ಲೇವರಿಶ್ ಆಗಿರುತ್ತೆ. ಆ ಸ್ಮೆಲ್ ಬರ್ತಾ ಇದ್ದಂಗೆ ಹೊರಗಡೆ ಇದ್ದವರು ಕೂಡ ಒಳಗಡೆ ಹಂಗೆ ಆರ್ಕೊಂಬರಬೇಕು. ಇವಾಗ ಇದಿಷ್ಟು ಕಲಿಸಿದ್ದೀನಿ ಫುಲ್ಲು, ಇದನ್ನು ಒಂದು 10 ನಿಮಿಷ ಹಂಗೆ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ. ಸರ್, ನಾನು ಇವಾಗ ರವೆ ವಡೆ ಜೊತೆ ಕಾಂಬಿನೇಷನ್ ಆಗಿ ರೆಡ್ ಪುದೀನ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೊಂದು 1/4 ಬಾಟ್ಲು ಕಾಯಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಕಾಯಿನ ಈ ಥರ ಕಟ್ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ತುರಿದು ಕೂಡ ಇಟ್ಕೋಬೋದು. ಪುದೀನ 1/4 ಕಟ್ಟು, ಸ್ವಲ್ಪ ಕೊತ್ತಂಬರಿ. ಪುದೀನ ಎಷ್ಟು ತೊಗೋತೀರೋ ಕೊತ್ತಂಬರಿನೂ ಅಷ್ಟೇ ತೊಗೊಳ್ಳಿ. ಒಂದು 8-10 ಬ್ಯಾಡಗಿ ಮೆಣಸಿನ್ಕಾಯಿ, ಇದೇ ಮೇಜರಾಗಿ ನಿಮಗೆ ರೆಡ್ ಕಲರ್ ಕೊಡೋದು. ಖಾರಕ್ಕೋಸ್ಕರ ಒಂದು 5-6 ಪೀಸ್ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು 2-3 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಶುಂಠಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈ ಚಟ್ನಿಗೆ ನಿಮ್ಗೆ ಏನಾದ್ರು ನೀರು ತುಂಬಬೇಕು, ನೀರಾಗಬೇಕು ಚಟ್ನಿ ಅನ್ನೋದಾದ್ರೆ ನೀರು ಜಾಸ್ತಿ ಹಾಕ್ಕೊಳ್ಳಿ. ಎಲ್ಲರೂ ಆದಷ್ಟು ನೀರು ಕಮ್ಮಿ ಹಾಕ್ಕೊಂಡು ಗಟ್ಟಿ ಚಟ್ನಿ ಮಾಡ್ಕೊಳ್ಳೋಕೆ ಪ್ರಿಫರ್ ಮಾಡ್ತಾರೆ. ಸೊ ನಾನು ಗಟ್ಟಿ ಚಟ್ನಿ ಹೇಗೆ ಮಾಡ್ಕೊಳ್ಳೋದು ಅಂತಲೇ ತೋರಿಸ್ಕೊಡ್ತೀನಿ. ಜೀರಿಗೆ ಕೂಡ ಇಟ್ಕೊಂಡಿರಿ, ಚಟ್ನಿ ರೆಡಿ ಅನ್ನೋ ಟೈಮಲ್ಲಿ ಲಾಸ್ಟಲ್ಲಿ ಒಂದ್ಸತಿ ಹಾಕಿ ಗರ್ ಅನ್ಸಿದ್ರೆ ಮುಗೀತು. ಇವಾಗ ಇದನ್ನು ರುಬ್ಕೊಂಬರೋಣ. ಒಂದು 1 ಚಮಚದಷ್ಟು ಜೀರಿಗೆ, ಚಟ್ನಿ ಬಂದು ಈ ಹದ ಇದ್ದರೆ ಸಾಕು. ಈ ಇದಕ್ಕೆ ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಕೂಡ ಹಾಕ್ಬೋದು. ಸೊ ನಾವೇನು ರವೆ ವಡೆ ಮಾಡ್ಕೊಂಡಿದ್ದೀವಿ 10 ನಿಮಿಷ ಬಿಟ್ಟಮೇಲೆ ಈ ಹದದಲ್ಲಿರುತ್ತೆ. ಇದನ್ನು ಹಿಂಗೆ ತೊಗೊಂಡು ಹಂಗೆ ಚಿಕ್ಕ ಚಿಕ್ಕದಾಗೆ ತೊಗೊಳ್ಳೋಣ. ನಮ್ಮ ಮನೇಲಿ ನೀವೆಲ್ಲರೂ ಮಾಡೋದ್ರಿಂದ ಈ ರೆಸಿಪಿ ಇಟ್ಕೊಂಡು ಇಷ್ಟೇ ತೊಗೊಳ್ಳಿ ಸಾಕು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು ರವೆ ವಡೆ ಮಾಡಿದಾಗ. ಇದನ್ನು ಹಿಂಗೆ ತೊಗೊಂಡು ಇಲ್ಲಿಟ್ಕೊಳ್ಳೋಣ, ಈ ತುದಿಯಲ್ಲಿ ಇಟ್ಕೊಂಡು ಒಂದು ಸತಿ ಪ್ರೆಸ್ ಮಾಡ್ಕೊಳ್ಳೋಣ. ಇಷ್ಟು ಸಾಕು, ಹಿಂಗೆ ಜಾರಬೇಕು. ಈ ತುಪ್ಪ ನಾವು ಹಾಕಿದ್ವಲ್ಲ, ತುಪ್ಪ ಬಂದು ಈ ಕನ್ಸಿಸ್ಟೆನ್ಸಿಯಲ್ಲಿ ನಿಮಗೆ ಕೈಯಿಂದ ಹಂಗೆ ಜಾರಿಸುತ್ತೆ ನೋಡಿ. ಈ ಥರ ಒಂದೊಂದೇ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ. ಉಂಡೆ ಮಾಡ್ಕೊಂಡು ಈ ತುದಿಯಲ್ಲಿ ಇಟ್ಕೊಳ್ಳಿ. ಈ ತುದಿಯಲ್ಲಿ ಇಟ್ಕೊಂಡು ನೋಡಿ ಏನು ಶೈನಿಂಗ್ ಆಗಿರುತ್ತೆ. ಈ ಶೈನಿಂಗ್ ಎಲ್ಲ ಬಂದು ಆ ತುಪ್ಪದೇ ಪ್ರಭಾವ ನೋಡಿ. ಮತ್ತು ಕೈಗೆ ಅಂಟಲ್ಲ, ಮತ್ತು ನೋಡಿ ಸ್ಮೆಲ್ ಮಾತ್ರ ಗಮ್ ಅಂತ ಇರುತ್ತೆ. ಇವಾಗ ಏನಾದರೂ ಇದನ್ನ ಹಂಗೆ ಸ್ಮೆಲ್ ಮಾಡಿದ್ರೆ
ಗಮ್ ಅಂತ ಇರುತ್ತೆ ಸರ್. ಇದನ್ನೇ ಏನಾದ್ರು ಒಂದು ಸೋರ್ ದೊಡ್ಡದಾಗ ಏನಾದ್ರು ಮಾಡಿದ್ವಿ ಅಂದ್ರೆ ಮಧುರೋಡೆನ ಉಡ್ಕೊಂಡು ಹೋಗೋದೇ ಬೇಡ, ಇದೇ ಮಧುರೋಡೆ ಟೇಸ್ಟ್ ಕೂಡ ಬರುತ್ತೆ ನಿಮಗೆ. ನಾನು ಪ್ರತಿ ಮಂಗಳವಾರ ಒಂದು ಆರ್ಫನೇಜ್ ಹೌಸ್ಗೆ, ನನಗೆ ರೆಗ್ಯುಲರ್ ಆಗಿ ಒಬ್ರು ಬರ್ತಾರೆ ಕಸ್ಟಮರ್, ಎವ್ರಿ ಮಾರ್ನಿಂಗ್ ನನಗೆ ಎವ್ರಿ ಟ್ಯೂಸ್ಡೇಸ್ ಬಂದು ಮಾರ್ನಿಂಗ್ ನನ್ನ ಹತ್ರ ಇಡ್ಲಿ ಒಂದು 40-45 ಪ್ಲೇಟು, ಅದ್ರ ಜೊತೆ ಒಂದು ರವೆ ವಡೆ ಒಂದು 40-45 ಪ್ಲೇಟು, ಈ ಥರ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಎರಡು ದಿನ ಬಂದು ತೊಗೊಂಡೋಗ್ತಾರೆ. ಈ ಥರ ಚಿಕ್ಕ ಚಿಕ್ಕದಾಗ ಗುಂಡೆ ಮಾಡಿಕೊಂಡ್ರೆ ಸಾಕು, ಮಕ್ಕಳಿಗೆಲ್ಲ ತುಂಬ ಫೇವ್ರೇಟ್ ಆಗ್ಬಿಡುತ್ತೆ ಸರ್. ಮತ್ತು ಇದೆಲ್ಲ ಈವ್ನಿಂಗ್ ಸ್ನ್ಯಾಕ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಸಿಂಪಲ್ ರೆಸಿಪಿ ಅಂದರೆ ಸರ್, ಬರೀ ಒಂದು 4-5 ಐಟಮು, ಮತ್ತು ಟೈಮ್ ಕೂಡ ಜಾಸ್ತಿ ತೊಗೊಳ್ಳಲ್ಲ ಇದು ಮಾಡೋದಕ್ಕೆ ಸರ್. ಇದರಲ್ಲಿ ನಿಮಗೊಂದು 15-20 ವಡೆ ಆಗುತ್ತೆ ಈ ಸೈಜ್ ಮಾಡಿದ್ರೆ. ದೊಡ್ಡದಾಗಿ ಮಾಡ್ತೀವಿ ಅಂದರೆ ಒಂದು 5-10 ಮಾಡ್ಕೋಬೋದು. ಇವಾಗ ನೋಡಿ, ನಾನೊಂದು 8 ಪೀಸ್ ಆಲ್ರೆಡಿ ಮಾಡಾಯಿತು, ಇನ್ನೂ ಒಂದು 15-20 ಪೀಸ್, ಟೋಟಲ್ ಒಂದು 20-25 ಆಗ್ಬೋದು. ನಾನು ಯೂಸ್ ಮಾಡ್ತಾ ಇರೋದು ಸನ್ಪ್ಯೂರ್ ಸನ್ಫ್ಲವರ್ ಆಯಿಲು, ಇದು ಬಂದು ನೋ ಕೆಮಿಕಲ್ಸು, ವಿಟಮಿನ್ಸ್ ಬಂದು ರಿಚ್ ಆಗಿದೆ, ಅದಕ್ಕೋಸ್ಕರ ನಮ್ಮ ಹೋಟ್ಲಲ್ಲಿ ನಾನು ಇದನ್ನೇ ಯೂಸ್ ಮಾಡೋದು. ಇವಾಗೇನು ನಾವು 2 ಕಪ್ ಮೊಸರು ಹಾಕ್ಕೊಂಡಿದ್ದೀವಿ, ಈ ಹದದಲ್ಲಿದೆ ನೋಡಿ. ಸೊ ಈ ಹದ ಬಿಟ್ಟು ಇನ್ನೊಂದು ಚೂರು ಏನಾದರೂ ನೀರಾದ್ರೂ ತುಂಬ ಕಷ್ಟ ಆಗುತ್ತೆ. ಗಟ್ಟಿ ಆದರೆ ಏನು ತೊಂದರೆ ಇಲ್ಲ, ಎಣ್ಣೆಲಿ ಬಿಟ್ಟಾಗ ಒಂದು ಸ್ವಲ್ಪ ಸರಿ ಹೋಗುತ್ತೆ. ಆದರೆ ತುಂಬ ನೀರಾಗೋಯ್ತು ಅಂದರೆ ನಾವು ಎಣ್ಣೆಲಿ ಬಿಡ್ತಿದ್ದಂಗೆ ಫುಲ್ಲು ಒಡೆದೋಗ್ಬಿಡುತ್ತೆ, ಅಂದರೆ ಎಲ್ಲ ಪುಡಿ ಪುಡಿ ಬೇರೆ ಬೇರೆ ಆಗಿಬಿಡುತ್ತೆ. ಇವಾಗ ಹಂಗೆ ಒಂದೇ ಒಂದು ಬಿಡ್ತಾ ಇದ್ದೀವಿ ನೋಡಿ. ಇವಾಗೇನು ನಾವು ರವೆ ಹೊಡೆ ಬಿಟ್ಟಿದ್ದೀವಿ, ಹಾಕಿದ ತಕ್ಷಣ ನೀವೇನು ಕೈ ಹಾಕ್ಬಿಡಿ, ಒಂದು 2 ನಿಮಿಷ ಬಿಡಿ, ಒಂದು ಇಲ್ಲಾಂದರೆ ಒಂದು 5 ಸೆಕೆಂಡ್ ಬಿಡಿ, ಒಂದು 10 ಸೆಕೆಂಡ್ವರೆಗೂ, ಯಾಕಂದರೆ ಇಲ್ಲಾಂದರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ, ಅಂಟ್ಕೊಂಡಿರೋದು ಒಡೆದೋಗ್ಬಿಡುತ್ತೆ ನೀವು ಹಾಕ್ತಿದ್ದಂಗೆ. ಹಾಫ್ ಬಾಯ್ ಇಷ್ಟಾದರೆ ಸಾಕು, ಒಂದು ಹಾಫ್ ಬಾಯ್ಲು ತೆಕ್ಕೊಂಬಿಡೋಣ ಎಣ್ಣೆಯಿಂದ. ಇದು ಸೆಕೆಂಡ್ ಟ್ರಿಪ್ ಬಿಡ್ತಾ ಇದ್ದೀನಿ. ಈ ಬಾಯ್ಲಿಂಗಲ್ಲಿ ಇರಬೇಕು ಕರೆಕ್ಟಾಗಿ. ಇದು ರವೆ ಹೊಡೆ ಬೇಯಬೇಕು ಅಂದರೆ ಒಳಗಡೆಯಿಂದ ಈ ಬಾಯ್ಲಿಂಗ್ ಇದ್ದರೆ ಸಾಕು. ಸರ್, ನನಗೂ ಈ ಫೀಲ್ಡೆಲ್ಲ ತುಂಬ ಹೊಸದಾಗಿ ಇದ್ದಿದ್ದು. ಯಾವಾಗ ಅಂದರೆ ನಾನು ಇನ್ನೊಂದು ಒಂದು 6-8 ಬಿಫೋರ್ ನಾನು ಬಂದು ಈ ಹೋಟ್ಲಿಗೆ ಕಾಲಿಡೋಕ್ಕೂ ಮುಂಚೆ ನಮ್ಮ ಅಪ್ಪನ ಹತ್ರ ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಅಂದರೆ ನಮ್ಮ ಅಪ್ಪನ ಜೊತೆ ಕೇಟ್ರಿಂಗ್ ಆಗ್ಬೋದು, ಇಲ್ಲ ನಮ್ಮ ತಾಯಿ ಜೊತೆ ಈ ಅಡುಗೆ ಕೆಲಸಗಳಾಗ್ಬೋದು. ಇಲ್ಲಿ ಮಲೇಶ್ವರಂ ಸುತ್ತಮುತ್ತ ಎಲ್ಲ ಕಡೆಯೂ ನಾವು ಒಂದು ಏನಿಲ್ಲ ಅಂದರೆ ಸುತ್ತಮುತ್ತ ತುಂಬ ದೇವಸ್ಥಾನಗಳಿವೆ, ಆ ದೇವಸ್ಥಾನಕ್ಕೆಲ್ಲ ಈ ಪ್ರಸಾದ ಆಗ್ಬೋದು, ಪ್ರತಿಯೊಂದು ಪುಳಿಯೋಗರೆ ಮೊಸರನ್ನ ಈ ಥರ ನಮ್ಮ ಸ್ಟೈಲ್ ಅಡುಗೆಗಳನ್ನ ತುಂಬ ಕೇಳ್ತಾಯಿದ್ರು. ಸೊ ಅವ್ರ ಜೊತೆ ಸೇರ್ಕೊಂಡು ನಾನು ಈ ಫೀಲ್ಡಿಗೆ ಎಂಟ್ರಿ ಕೊಟ್ಟೆ. ಒಂದೊಂದಾಗೆ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹಂಗೆ ಆಸಕ್ತಿ ಅದು ನೀವು ಹೇಳೋದೇ ಬೇಡ ಸರ್. ನೋಡ್ತಾ ಇದ್ರೆ ಫುಡ್ ಅಂದರೆ ಯಾರಿಗೆ ಇಷ್ಟ ಇಲ್ಲ, ಒಬ್ಬರು ಒಂದು ಯೂತ್ ಇವಾಗ ನಾನಾಗ್ಬೋದು ಇಲ್ಲ ನನ್ನ ಜೊತೇಲಿ ಇರೋರಾಗ್ಬೋದು, ನೋಡ್ತಾ ಇದ್ರೆ ಆಲ್ರೆಡಿ ಅದನ್ನೆಲ್ಲ ಕಲಿಬೇಕು ಅಂತ ತಾನಾಗೆ ಬಂದ್ಬಿಡುತ್ತೆ. ಆ ತಾನಾಗೆ ಬರೋ ಇದರಲ್ಲೇ ನಾನು ಇವತ್ತಿಷ್ಟು ಕಲ್ತು ಈ ಮಟ್ಟಕ್ಕೆ ಬಂದು ಈ ಹೋಟ್ಲನ್ನು ಶುರು ಮಾಡಿದ್ದೀನಿ ನೋಡಿ. ಇದು ಕೂಡ ಹಾಫ್ ಬಾಯ್ಲ್ ಆಗಿದೆ. ಇದ್ರ ಜೊತೆ ಇವಾಗ ಇದನ್ನು ಇದರೊಳಗಡೆ ಹಾಕ್ಕೊಂಡು ಇದನ್ನೆಲ್ಲ ಒಟ್ಟಿಗೆ ಬಿಡೋಣ, ಒಟ್ಟಿಗೆ ಎಣ್ಣೆ ಒಳಗಡೆ ಬಿಟ್ಕೊಳ್ಳೋಣ. ಸರಿ, ಹಾಫ್ ಬಾಯ್ಲ್ ಮಾಡೋದು ಒಂದೇ ಕಾರಣಕ್ಕೆ, ಏನಂದರೆ ಒಳಗಡೆ ನಾವೇನು ರವೆ ಎಲ್ಲ ಕಲಿಸ್ಕೊಂಡಿರ್ತೀವಲ್ಲ, ಇವಾಗ ಮೇಲ್ಗಡೆ ಲೇಯರ್ ಮಾತ್ರ ಬೇಗ ಬೆಂದ್ಬಿಡುತ್ತೆ. ಅದ್ರ ಒಳಗಡೆ ನೀವು ಬೇಯಬೇಕಂದ್ರೆ ಒಂಚೂರು ಲೈಟ್ ಫ್ಲೇಮಲ್ಲಿ ನಾವು ಬೇಯಿಸ್ಕೊಂಡಾಗ ಹಾಫ್ ಬಾಯ್ಲ್ ಮಾಡ್ಕೊಂಡು ಎತ್ತಿಟ್ಕೋತೀವಿ ಗೊತ್ತಾ, ಆ ಮೂಮೆಂಟಲ್ಲಿ ಬಂದು ನಿಮಗೆ ಕಂಪ್ಲೀಟಾಗಿ ಒಳಗಡೆ ಕೂಡ ಬೆಂದಿರುತ್ತೆ. ಲಾಸ್ಟ್ ಸೆಕೆಂಡ್ ಟ್ರಿಪ್ ನಾವಾಗಿ ಬೇಯಿಸೋವಾಗ ಏನಾಗುತ್ತೆ, ಫುಲ್ಲು ಒಂದು ಗೋಲ್ಡನ್ ಕಲರಾಗಿ ಬಂದು ಕಣ್ಗೂ ಒಳ್ಳೆ ಟ್ರೀಟ್ ಸಿಗ್ದಂಗೆ ಆಗುತ್ತೆ. ಸರ್, ತುಂಬ ದೊಡ್ಡದು ಎಲ್ಲಿ ಸರ್, ಇಷ್ಟು ಇರಲೇಬೇಕು. ಇವಾಗ ನಾವೇನು ಕಟ್ಲೆಟೆಲ್ಲ ಮಾಡ್ತೀವಲ್ಲ, ಆ ಸ್ಟೈಲಲ್ಲಿ ಇರುತ್ತೆ, ಆ ಟೇಸ್ಟ್ ಕೂಡ ಬರುತ್ತೆ ನಿಮಗೆ. ಕಟ್ಲೆಟ್ಗೆಲ್ಲ ನಾವು ಬೇರೆ ಬೇರೆ ಏನೇನೋ ಡಿಫ್ರೆಂಟಾಗಿ ಹಾಕ್ತೀವಿ, ಇದು ನಮ್ಮ ಹೋಮ್ ಮೇಡ್ ಇಂಡಿಯನ್ ಕಟ್ಲೆಟ್ ಥರ. ಸರ್, ಈ ಗೋಲ್ಡನ್ ಬ್ರೌನ್ ಕಲರ್ ಇರಬೇಕು, ಈ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಇವಾಗ ನಾನು ಇದನ್ನು ಎತ್ಕೊಂಡು ಒಂದು ಪ್ಲೇಟಲ್ಲಿ ನೀಟಾಗಿ ಜೋಡಿಸ್ಕೊಳ್ಳೋಣ. ಫಸ್ಟು ಎಣ್ಣೆ ಸೋರಿಸ್ಕೊಳ್ಳೋಣ. ನೋಡಿ, ಇದು ಇಷ್ಟು ಗೋಲ್ಡನ್ ಬ್ರೌನ್ ಇದ್ದರೆ ಸಾಕು ನಮ್ಮ ರವೆ ವಡೆ. ಇದಿಷ್ಟನ್ನು ನೀಟಾಗಿ ಸರ್ವ್ ಮಾಡ್ಕೊಳ್ಳೋಣ ಒಂದು ಪ್ಲೇಟಿಗೆ. ಈ ಚಟ್ನಿಗೆ ನಾನು ಬಂದು ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ತುರಿದಿರೋ ಕೊಬ್ಬರಿ ಬೇಕಾದ್ರೂ ಹಾಕ್ಬೋದು, ಇಲ್ಲಾಂದರೆ ಕಾಯಿ ತುರಿ ಬೇಕಾದರೂ ಹಾಕ್ಬೋದು, ಎರಡೂ ಚೆನ್ನಾಗಿ ಬರುತ್ತೆ. ಗಾರ್ನಿಶ್ಗೆ ಅಂದ್ಬಿಟ್ಟು ನಾನೊಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ತಾ ಇದ್ದೀನಿ. ಸೊ ನೋಡಿ, ಇವಾಗ ಇದು ಚಟ್ನಿ ಜೊತೆ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಇದೆ, ಇದು ಗೋಲ್ಡನ್ ಬ್ರೌನ್ ಇದೆ, ಎರಡು ಒಳ್ಳೆ ಕಾಂಬಿನೇಷನ್ನು. ಮೊಸರು ಹಾಕಿ ಮಾಡಿದ್ದೀವಲ್ಲ, ಸೊ ಕೆಂಪು ಪುದೀನ ಚಟ್ನಿ ಅದ್ರ ಜೊತೆ ಒಳ್ಳೆ ಕಾಂಬಿನೇಷನಲ್ಲಿ ಕೂರುತ್ತೆ. ಸೂಪರ್ ಆಗಿದೆ. ಇದೇ ಚಟ್ನಿನ ಬೇಕಾದ್ರೆ ನೀವು ಬ್ರೆಡ್ ಇಲ್ಲ ಬನ್ ಮಧ್ಯದಲ್ಲೂ ಹಾಕ್ಬಿಟ್ಟು ಮಕ್ಳಿಗೋಸ್ಕರ ಟ್ರೀಟ್ ಅಂತ ಸ್ಪೆಷಲಾಗಿ ಕೂಡ ಕೊಡ್ಬೋದು.
ಇವತ್ತು ನಾನು ನಿಮಗೋಸ್ಕರ ಮಾಡಿ ತೋರಿಸಿರೋ ರವೆ ವಡೆ ಎಲ್ರಿಗೂ ಇಷ್ಟ ಆಗುತ್ತೆ, ಟ್ರೈ ಮಾಡಿ ಮನೇಲಿ ಒಂದ್ಸತಿ. ನಮ್ಮ ಹೋಟ್ಲಲ್ಲಿ ಕೂಡ ಮಂಗಳವಾರದೊತ್ತು ಬೆಳಗ್ಗೆ ಹೊತ್ತು ರೆಡಿ ಮಾಡಿರ್ತೀವಿ ರವೆ ವಡೆನ. ಈ ರವೆ ವಡೆ ಜೊತೆ ನಾನು ಯುನೀಕಾಗಿ ಇವತ್ತು ನಿಮಗೋಸ್ಕರ ಇದನ್ನು ಏನು ರೆಡ್ ಪುದೀನ ಚಟ್ನಿ ಕೂಡ ಮಾಡಿ ತೋರಿಸಿದ್ದೀನಿ. ಅದನ್ನು ನೀವು ಟ್ರೈ ಮಾಡಿ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಇದೇ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ನನ್ನ ವಿಡಿಯೋನ ಹೆಚ್ಚಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.